ಇನ್ನೂ ಸೂಪರ್ ಮಜಾ ಏನು ಅಂದರೆ ಯಾವ ನನ್ನ ಮಕ್ಳಿಗೂ ಕನ್ನಡ ಬರಲ್ಲ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅಲ್ಮೋರ್ ಕೃಷ್ಣಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ಒಂದಿನಂತೆ ಇವತ್ತು ಹೊಚ್ಚ ಹೊಸ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ, ಎಂಟೈರ್ ಚಾನಲ್ನ ರೀಬ್ರ್ಯಾಂಡಿಂಗ್ ಮಾಡಿದ್ದೀನಿ. ರೈಡರ್ಸ್ ಕಟ್ ವಿ ಕೆ ಅಂತ ಇದ್ದಿದ್ದನ್ನ ವಿ ಕೆ ಗೌಡ್ರು ಅಂತ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮಲ್ಲಿ ಸದಾ ಇರಲಿ ಅಂತ ಕೇಳ್ಕೊತೀನಿ. ಇವತ್ತು ನಾವು ಆ್ಯಸ್ ಯೂಶ್ವಲ್ ರೈಡ್ಗೆ ಸ್ಟಾರ್ಟ್ ಆಯ್ತು. ನಮ್ಮದು ಬೆಳಗಿನ ಜಾವ 5:30 ಸಮಯ. ನಮ್ಮ ಜೊತೆ ಇವತ್ತು ಸ್ಪೆಷಲ್ ಗೆಸ್ಟ್ ಯಾರು ಅಂದರೆ ಆರ್ ಜೆ ಪ್ರದೀಪ. ಸೊ ಅವರು ಇಂಟರ್ಸೆಪ್ಟ್ರು ತೊಗೊಂಡಿದ್ದಾರೆ, ಅವ್ರ ಗಾಡಿಯಲ್ಲಿ ಅವ್ರು ಬರ್ತಾಯಿದ್ದಾರೆ. ಆಮೇಲೆ ರಘು, ರಾಮಪ್ಪ, ಅಭಿಷೇಕ್ ಗೌಡ ಎಲ್ಲನೂ ಈ ಜೊತೆ ನಮ್ಮ ಜೊತೆ ಸಾಥ್ ಕೊಡ್ತಾಯಿದ್ದಾರೆ. ನಾವು ಹೋಗ್ತಿರೋ ಜಾಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ, ನುಗ್ಗೇನಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಇದು ಹೊಯ್ಸಳ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ. ಬನ್ನಿ ಅಲ್ಲಿಗೆ ರೀಚ್ ಆಗಿಬಿಟ್ಟು ಮುಂದಿನ ಕೆಲಸಗಳನ್ನ ನಾವು ಮುಗಿಸೋಣ. ಸೊ ಬೆಳಗ್ಗೆನೇ ಬಂದು ಎಲ್ಲ ವೇಟ್ ಮಾಡಿಕೊಂಡು ಇಷ್ಟು ಗಾಡಿಗಳು ಇವಾಗ ಹೋಗ್ತಾ ಇರೋದು, ಟೋಟಲ್ 8 ಗಾಡಿ. ನಾನು ಹೇಳ್ದಾಗೆ ಈಗ ನಮ್ಮ ಆ್ಯಸ್ ಯೂಶ್ವಲ್ ಸ್ಟಾಪು ಹೋಟೆಲ್ ಮಯೂರ, ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ನುಗ್ಗೇನಹಳ್ಳಿಗೆ ಹೋಗೋದು. ಸೊ ಈಗ ಒಳ್ಳೆ ಟಿಫನ್ ಆಯಿತು, ಆ್ಯಸ್ ಯೂಶ್ವಲ್ ನಮ್ಮ ಮಯೂರ ಹೋಟೆಲ್ ಆಯಿತು. ಈಗ ಇಲ್ಲಿಂದ ನಿಮಗೆ ಏನಂತಂದರೆ ಬಾಗೂರ್ ಅಂತ ಸಿಗುತ್ತೆ. ಈಗ ಆ ಬಾಗೂರ್ ರೂಟಲ್ಲಿ ನಾವು ಹೋಗ್ತಾ ಇದ್ವಿ. ಚನ್ನಪಟ್ಟಣ ಆದಮೇಲೆ ನಿಮಗೊಂದು ರೈಟ್ ಅನ್ ಸಿಗುತ್ತೆ, ನುಗ್ಗೇಹಳ್ಳಿ ಕಡೆ ಅಂತ ಬೋರ್ಡ್ ಹಾಕಿದ್ದಾರೆ. ಅಲ್ಲಿಂದ ನಿಮಗೆ ನುಗ್ಗೇಹಳ್ಳಿಗೆ ಹೋಗ್ಬೋದು. ಸೊ ಇದು ಈ ರೂಟ್ಗೆ ಎರಡು ರೂಟ್ಗೆ ಒಂದು ಕನೆಕ್ಟ್ ಆಗುತ್ತೆ. ಒಂದು ಇದು ಆ್ಯಕ್ಚುಲಿ ಅಸಿಕೆರೆ ರೋಡು ಅಂತಾರೆ.
ಸೊ ನಾವಿವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ನುಗ್ಗೇಹಳ್ಳಿಲಿದ್ದೀವಿ. ಇದು ಐತಿಹಾಸಿಕ ದೇವಸ್ಥಾನ. ಇಲ್ಲಿ ಏನಂತಂದರೆ, ಈ ದೇವಸ್ಥಾನ ಕನ್ಸ್ಟ್ರಕ್ಟ್ ಆಗಿದ್ದು ಬಂದು 1246 ಸಿಇಲಿ. ಇದು ಹೊಯ್ಸಳ ಎಂಪೈರ್ ಕಾಲದಲ್ಲಿ ಕಟ್ಟಿರೋದು. ಇಲ್ಲಿ ತ್ರಿಕೂಟ ವ್ಯವಸ್ಥೆಯಲ್ಲಿ ಕಟ್ಟಿದೆ ಈ ದೇವಸ್ಥಾನ. ತ್ರಿಕೂಟ ವ್ಯವಸ್ಥೆ ಅಂದರೆ 1, 2, 3. ಈಗ ಆಚೆಯಿಂದ ನೋಡಿದಾಗ ನಿಮಗೆ ಒಂದೇ ಒಂದು ದೇವಸ್ಥಾನ ಥರ ಕಾಣಿಸುತ್ತೆ, ಬಟ್ ಒಳಗಡೆ ಹೋದಾಗ 3 ದೇವರಿದೆ. ಒಂದು ಲಕ್ಷ್ಮೀ ನರಸಿಂಹ, ಇನ್ನೊಂದು ಕೃಷ್ಣ, ಆಮೇಲೆ ವೆಂಕಟೇಶ್ವರ ಲಾರ್ಡ್ ವಿಷ್ಣು ಇದೆ. ಬೊಮ್ಮಣ್ಣ ದಂಡನಾಯಕ ಅನ್ನೋ ಕಮಾಂಡರು ಈ ಹೊಯ್ಸಳ ಎಂಪೈರಲ್ಲಿ ಒಬ್ಬರಿದ್ದರು. ಅವರು ಈ ದೇವಸ್ಥಾನನ ಕಟ್ತಾರೆ. ಸೊ ಅವರು ಕಿಂಗ್ ರಾಜ ವೀರ ಸೋಮೇಶ್ವರ ಅನ್ನೋ ಅಧಿಪತ್ಯದಲ್ಲಿ ಈ ದೇವಸ್ಥಾನನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಇದು ಹೊಯ್ಸಳ ಆರ್ಕಿಟೆಕ್ಚರ್ಗೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಇದು ಬಂದು ಹಾಸನ ಜಿಲ್ಲೆಯಲ್ಲಿರೋ ನುಗ್ಗೇಹಳ್ಳಿ ಗ್ರಾಮದಲ್ಲಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಪೀಸ್ಫುಲ್ ಆಗಿದೆ. ಮತ್ತು ನಿಮಗೆ ಆರ್ಕಿಟೆಕ್ಚರ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋರು ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಎಲ್ಲರೂ ಪ್ರತಿಯೊಬ್ಬರೂ ಬೇಲೂರು, ಹಳೆಬೀಡು ಅಂತ ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾರೆ. ಇನ್ನೂ ಹೆಚ್ಚು ಹೆಚ್ಚು ದೇವಸ್ಥಾನಗಳಿದೆ ನಮ್ಮ ಸುತ್ತಮುತ್ತ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹಾಸನದಲ್ಲಿ ನೋಡಿ, ಹಾಸನದಲ್ಲೇ ಎಷ್ಟೊಂದಿದೆ. ಇನ್ನೊಂದು ದೇವಸ್ಥಾನ ಇದೆ, ವೀರಭದ್ರೇಶ್ವರ ಟೆಂಪಲ್ ಅಂತ. ಇದನ್ನು ನಾವು ಹೊಯ್ಸಳ ಆರ್ಕಿಟೆಕ್ಚರ್ನ ರಿಚ್ ಸ್ಟೈಲ್ ಅಂತಲೇ ಅನ್ಬೋದು. ಈ ಪ್ರತಿಯೊಂದು ಕಲ್ಲು ಸೋಪ್ ಸ್ಟೋನ್ ಅಂತಾರೆ. ಸೋಪ್ ಸ್ಟೋನ್ ಅನ್ನೋ ಮೆಟೀರಿಯಲಿಂದ ಇದು ಎಂಟೈರ್ ದೇವಸ್ಥಾನನ ಮಾಡಿದ್ದಾರೆ. ನೋಡಿ, ನೀವು ನೋಡ್ಬೋದು ಪ್ರತಿಯೊಂದು ಕೆತ್ತನೆನೂ ಒಂದೊಂದು ವೆರೈಟಿ ಎಷ್ಟು ಪ್ರಿಸಿಷನಲ್ಲಿ ಮಾಡಿದ್ದಾರೆ. ಆಗಿನ ಕಾಲದಲ್ಲೆಲ್ಲ ನಾವು ಹೋಲಿಸ್ಕೊಂಡ್ರೆ ಯಾವುದೇ ಟೆಕ್ನಾಲಜಿ ಇಲ್ಲದೇ ಕೂಡ ಇಷ್ಟು ಚೆನ್ನಾಗೆಲ್ಲ ಸ್ಕಲ್ಪ್ಚರ್ಸು ಮತ್ತು ದೇವಸ್ಥಾನಗಳ ಕಟ್ಟಿದ್ದಾರೆ ಅಂತ. ಬನ್ನಿ, ಈ ಥರ ಟೆಂಪಲ್ಸ್ಗಳಿಗೆ ವಿಸಿಟ್ ಮಾಡಿ, ಮತ್ತು ನಮ್ಮ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳಿ. ಯಾರ್ಯಾರು ಏನೇನು ಮಾಡಿರ್ತಾರೆ, ಯಾವ್ಯಾವ ಕಾಲದಲ್ಲಿ ಆಗಿದ್ದು ಅಂತೆಲ್ಲ ನಿಮಗೆ ಡೀಟೇಲ್ಸ್ಗಳು ಗೊತ್ತಾಗುತ್ತೆ. ನೀವು ವಿಕಿಪೀಡಿಯಾದಲ್ಲಿ ನೋಡ್ಬೋದು, ಎಲ್ಲ ನೋಡ್ಬೋದು, ನಿಮಗೆ ವೀಡಿಯೋಸ್ಗಳು ನೋಡ್ಬೋದು. ಬಟ್ ನೀವೇ ಬಂದು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಆಗೋ ಖುಷಿನೇ ಬೇರೆ. ಮಜಾ ಏನು ಅಂತಂದರೆ, ಈ ದೇವಸ್ಥಾನಗಳೆಲ್ಲ ಬಂದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಇನ್ನೂ ಸೂಪರ್ ಮಜಾ ಏನು ಅಂದರೆ, ಯಾವ ನನ್ನ ಮಕ್ಳಿಗೂ ಕನ್ನಡ ಬರಲ್ಲ, ಆಯಿತಾ. ಇಂಥ ನನ್ನ ಮಕ್ಕಳನ್ನೆಲ್ಲ ಕರ್ಕೊಬಂದು ನಾವು ನಮ್ಮ ರಾಜ್ಯದಲ್ಲಿ ಕೆಲಸ ಕೊಟ್ಟು ಇಟ್ಕೊಂಡಿದ್ದೀವಿ, ಯಾರಿಗೂ ಕನ್ನಡ ಬರಲ್ಲ. ಈ ನಮ್ಮ ಹಿಸ್ಟಾರಿಕಲ್ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು, ಅವ್ರನ್ನೆಲ್ಲರನ್ನೂ ಕರ್ಕೊಂಬಂದಿರೋದು ಯಾರೋ ಒಬ್ಬ ನಾರ್ತ್ ಇಂಡಿಯನ್ ಬಂದು ಎಕ್ಸ್ಪ್ಲೈನ್ ಮಾಡ್ತಾನೆ, ಬಿಹಾರಿಂದ ಬಂದಿದ್ದಾನಂತೆ. ಏನು ಹೇಳೋದಪ್ಪ? ಸೊ ಹೇಗಿತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು? ಓಕೆ, ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ನೋಡ್ತಾಯಿರಿ ಅಂತ ಕೇಳ್ಬೇಕಾ? ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ, ಇಲ್ಲಿಗೂ ಈ ಬ್ಲಾಗ್ನ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.